ಹಲೋ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸದಾಗಿರುವಂಥ ವಿಡಿಯೋಗೆ ಸ್ವಾಗತ ಸೊ ಸ್ನೇಹಿತರೆ ಇವತ್ತು ನಾನು ನಿಮಗೋಸ್ಕರ ಒಂದು ಓಮ್ನಿ ಆ್ಯಂಬುಲೆನ್ಸ್ ಮೋಡನ್ನು ತಕೊಂಡು ಬಂದಿದ್ದೀನಿ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಮೋಡ್ನಲ್ಲಿ ಏನೆಲ್ಲ ಫ್ಯೂಚರ್ ಇದೆ ಹಾಗೂ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಮೋಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಪ್ಲಸ್ ಹೇಗೆ ಇನ್ಸ್ಟಾಲ್ ಮಾಡೋದು ಪ್ಲಸ್ ಗೇಮ್ಗೆ ಹೇಗೆ ಆ್ಯಡ್ ಮಾಡೋದು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಮೊದಲನಾಗಿ ಒಂದು ಓಮ್ನಿ ಆ್ಯಂಬುಲೆನ್ಸ್ ಮೋಡನ್ನು ಕ್ರಿಯೇಟ್ ಮಾಡಿದವರು ಟಿಮ್ ತಡೀಕರಣ ಅಂತೇಳಿ ಬಟ್ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಮೋಡ್ ಓನರ್ ಬಂದುಬಿಟ್ಟು ಬಸ್ಸಿಡ್ ಸೀಟ್ ಕ್ರಿಮಿನಲ್ ಅಂತೇಳಿ ಎರಡು ಯೂಟ್ಯೂಬರ್ ಸೇರಿ ಈ ಒಂದು ಓಮ್ನ ಆ್ಯಂಬುಲೆನ್ಸನ್ನು ಮಾಡಿರುವಂಥದ್ದು ಟೀಮ್ ತಡೀಕರಣ ಅಂದರೆ ಕೆಲವರಿಗೆ ಗೊತ್ತಿರುತ್ತೆ ಹಳೆ ಯೂಟ್ಯೂಬರ್ಸ್ ಎಲ್ಲ ಇದ್ದರೆ ಗೊತ್ತಿರುತ್ತೆ ಹಳೆ ಗಿಳೆ ಪ್ಲೇಯರ್ಸ್ಗೆಲ್ಲ ಅವರೊಬ್ಬರು ಕೂಡ ಯೂಟ್ಯೂಬರು ಅವರು ಕೂಡ ಸೀಗ್ರ ಪ್ಲೇಸ್ ಇದನ್ನೆಲ್ಲ ರಿವ್ಯೂ ಮಾಡ್ತಾರೆ ಗುರು ಇನ್ನೇ ಒಂದು ಓಮ್ನಿ ಆ್ಯಂಬುಲೆನ್ಸ್ಗೆ ಶ್ರೀ ಗಣೇಶ್ ಲಿವರಿನ ಕ್ರಿಯೇಟ್ ಮಾಡಿರುವಂಥದ್ದು ಈ ಒಂದು ಲಿವರಿನ ಕ್ರಿಯೇಟ್ ಮಾಡಿದ್ದು ಯಾರಲ್ಲ ಗುರು ನಾನೇ ಆದ್ದರಿಂದ ಈ ಒಂದು ಲಿವರಿ ಕ್ರೆಡಿಟ್ ನನಗೆ ಬರಬೇಕಾಗುತ್ತೆ ಈ ಒಂದು ಲಿವರಿನಲ್ಲಿ ಏನೆಲ್ಲ ಫ್ಯೂಚರನ್ನು ಅಂದರೆ ಏನೆಲ್ಲ ಆಡ್ ಮಾಡಿದ್ದೀನಿ ಹಾಗೂ ಈ ಒಂದು ಓಮ್ನಿನಲ್ಲಿ ಏನೆಲ್ಲ ಫ್ಯೂಚರ್ ಇದೆ ಪ್ಲಸ್ ಈ ಓಮ್ನಿನ ಡೌನ್ಲೋಡ್ ಮಾಡೋದು ಹೇಗೆ ಇನ್ಸ್ಟಾಲ್ ಮಾಡೋದು ಈಗ ಪ್ಲೇ ಮಾಡೋದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ ಗುರು ಅದನ್ನ ಬಿಟ್ಬಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಆಗಿಲ್ಲ ಅಂತ ಸುಮ್ ಸುಮ್ಮನೆ ಬಂದು ಕಮೆಂಟ್ ಹೊಡೆಯೋದಲ್ಲ ಆದ್ದರಿಂದ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡುವ ಶುರು ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಗುರು ನಿಮಗೋಸ್ಕರ ಒಂದೇ ಒಂದು ರಿಕ್ವೆಸ್ಟ್ ನನಗೋಸ್ಕರ ನೀವು ಮಾಡ್ಕೊಡ್ತೀರಾ ಪ್ಲೀಸ್ ಒಂದು ಚಾನಲ್ಗೆ ಸಬ್ಸ್ಕ್ರೈಬು ಒಂದು ಲೈಕ್ ಒಂದು ಶೇರ್ ಮಾಡಿರಿ ನೀವು ಎಷ್ಟು ಜನ ನೋಡ್ತಿದ್ರೆ ಗೊತ್ತಿಲ್ಲ ಎರಡು ಒಂದರಿಂದ ಒಂದು ಎರಡು ಶೇರ್ ಆದ್ರೂ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಲುಪಿಸಿ ಹಾಗಾದ್ರೆ ಇನ್ನೇ ತಡ ಗುರು ಬನ್ನಿ ಒಮ್ನಿ ಆ್ಯಂಬುಲೆನ್ಸ್ನಲ್ಲಿ ಏನೆಲ್ಲ ಫ್ಯೂಚರ್ ಇದೆ ಲಿವರಿನಲ್ಲಿ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೋಡೋಣ ಓಕೆ ಮೊದಲಿಗೆ ಅನ್ನು ಕ್ಲೋಸ್ ಅಪ್ ಅಲ್ಲಿ ನೋಡೋದಾದ್ರೆ ಈ ತರ ಕಾಣಿಸುವಂಥದ್ದು ಮೊದ್ಲು ದು ಫ್ರಂಟ್ ವ್ಯೂ ನೋಡ್ಬಿಡೋಣ ಫ್ರಂಟ್ ವ್ಯೂವ್ ನೋಡೋದಾದ್ರೆ ಗುರು ಈ ತರ ಕಾಣಿಸುವಂಥದ್ದು ನಿಮಗೆ ಇಂದ ನೋಡೋದಾದ್ರೆ ಗುರು ನಿಮಗೆ ಸೈರನ್ ಲೈಟ್ ಸಿಗುತ್ತೆ ಸೈರನ್ ಸ್ಪೀಕರ್ ಕೂಡ ಸಿಗುತ್ತೆ ಸೈರನ್ ಲೈಟ್ ನಿಮಗೆ ರೆಡ್ ಆಗಿ ಬ್ಲೂ ಅಲ್ಲಿ ರಿಯಲ್ ಆದ ನಲ್ಲಿ ಇದ್ದ ರೀತಿ ಅವೈಲೇಬಲ್ ಆಗುತ್ತೆ ಇನ್ನು ಗಣೇಶ್ ಅಂತ ರಿಯಲ್ ಆದ ಓಮ್ನಿ ನಲ್ಲಿ ಇದ್ದಾಗ ಟೆಕ್ಸ್ಟರ್ ಹಾಕಿರುವಂಥದ್ದು ಇನ್ನು ಆಂಬುಲೆನ್ಸ್ ಅಂತ ಉಲ್ಟಾ ಬರೆದಿರುವಂಥದ್ದು ಫ್ರಂಟ್ ಇರೋ ವೆಹಿಕಲ್ ಮಿರರಲ್ಲಿ ಆಂಬುಲೆನ್ಸ್ ಅಂತ ಕರೆಕ್ಟಾಗಿ ಗೊತ್ತಾಗಲಿಕ್ಕೋಸ್ಕರ ಆಂಬುಲೆನ್ಸ್ ಅಂತ ಉಲ್ಟಾ ಬರೆದು ಆ ಪ್ಲಸ್ ಲೋಗೋ ಹಾಕಿರುವಂಥದ್ದು ಇನ್ನು ಹೆಡ್ ಲೈಟ್ ನೋಡಬಹುದು ಫಾಗ್ ಲೈಟ್ ನೋಡಬಹುದು ಆ ಒಂದು ಫ್ರಂಟ್ ಒಂದು ಆ ಒಂದು ರೀತಿ ಇಟ್ಟಿರುವಂಥದ್ದು ಇನ್ನು ಇಂಡಿಕೇಟರ್ ಕೆಳಗಡೆ ಹಾರನ್ನು ನಂಬರ್ ಪ್ಲೇಟು ಎಲ್ಲ ರಿಯಲ್ ಟು ರಿಯಲ್ ಲಿವರಿನ ಮಾಡಿದ್ದೀನಿ ಹಾಗೂ ಮೋಡ್ ಮಾತ್ರ ಚಿಂದಿಯಾಗಿದೆ ಗುರು ಇನ್ನು ಇದೇ ತರ ಈ ಒಂದು ಆಂಬುಲೆನ್ಸ್ ನ ಸೈಡ್ ವ್ಯೂ ನೋಡಿದ್ರೆ ಗುರು ಸೈಡ್ ವ್ಯೂ ಅಂತೂ ರಿಯಲ್ ಆದ ಆಂಬುಲೆನ್ಸ್ ಯಾವ ಥರ ಇದೆಯೋ ಅದನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಿದ್ದೀನಿ ಅದನ್ನ ಅದೇ ತರ ಕೊಟ್ಟು ಮಾಡಿರುವಂಥದ್ದು ಮೊದಲನಾಗಿ ಫ್ರಂಟ್ ಡೋರಲ್ಲಿ ನಿಮಗೆ ಆ್ಯಂಬುಲೆನ್ಸ್ ಲೋಗೋ ಕೊಟ್ಟಿದ್ದೀನಿ ಅದರ ಅಲ್ಲಿ ನಿಮಗೆ ಪ್ಲಸ್ ಲೋಗೋ ಅಂದ್ರೆ ಹಾಸ್ಪಿಟಲ್ ಲೋಗೋ ಕೊಟ್ಟಿದ್ದೀನಿ ಕೆಳಗಡೆ ಕಡೂರು ಅಂತ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಬ್ಯಾಕಲ್ಲಿ ಸೈಡಲ್ಲಿ ನಿಮಗೆ ಶ್ರೀ ಗಣೇಶ್ ಅಂತ ಬರೆದ್ಬಿಟ್ಟು ಕೆಳಗಡೆ ನಂಬರ್ ಪ್ಲೇಟ್ ಕೊಟ್ಟಿದ್ದೀನಿ ಹಾಗೂ ಆ ಒಂದು ಸೈಡ್ ಮಿರರ್ ಅಲ್ಲಿ ಅಂದ್ರೆ ಸೈಡ್ ವಿಂಡೋ ಅಲ್ಲಿ ಅವರು ಫೋನ್ ನಂಬರೆಲ್ಲ ಕೊಟ್ಟಿದ್ದೀನಿ ಇನ್ನು ಕರ್ಟನ್ಸ್ ಎಲ್ಲ ಹಾಕಿದ್ದೀನಿ ನಿಮ್ಮ ಗುರು ಎಕ್ಸ್ಟ್ರಾ ಅದು ಮೋಡಲ್ಲಿ ಬಂದಿರೋದಲ್ಲ ಬಟ್ ನಾನು ಲಿವರಿಲಿ ಹಾಕಿರುವಂಥ ಕರ್ಟನ್ಸ್ ಅದು ಮೋಡಲ್ ಇರೋ ಥರನೇ ನಮಗೆ ಫೀಲ್ ಆಗುತ್ತೆ ಇನ್ನು ಬ್ಯಾಕ್ ವ್ಯೂ ನೋಡಿದಾಗ ಗುರು ಈ ಥರ ಕಾಣಿಸೋವಂಥದ್ದು ರಿಯಲ ಕ್ರಿಯೇಟ್ ಮಾಡಿದ್ದೀನಿ ಬಟ್ ಅಷ್ಟೊಂದು ಎಲ್ಲ ಮಾಡಿಲ್ಲ ಜಸ್ಟ್ ಆಗಿ ಮಾಡಿದ್ದೀನಿ ಜಸ್ಟ್ ಟಿಂಟ್ ಹಾಕಿದ್ದೀನಿ ಬ್ಯಾಕ್ ಆ್ಯಂಬುಲೆನ್ಸ್ನಲ್ಲಿ ಯಾವ ಥರ ಬ್ಲ್ಯಾಕ್ ಟಿಂಟ್ ಇದೆಯೋ ಅದೇ ಥರ ಟಿಂಟ್ ಹಾಕಿದ್ದೀನಿ ಇವಾಗ ಬೇಕಾದ್ರೆ ಝೂಮ್ ಮಾಡಿ ತೋರಿಸ್ತೀನಿ ಗುರು ಅವ್ನು ಬ್ಲ್ಯಾಕ್ ಟಿಂಟ್ ಅಂದರೆ ಒಂದು ಬ್ಲ್ಯಾಕ್ ಇಶ್ ಆಗಿ ಹಾಕಿದ್ದೀನಿ ಯಾಕಂದರೆ ಆ ಗುಡ್ಡದ ಒಡೆಯ ಆ ಒಂದು ಗಣಪತಿ ಫೋಟೋ ಆ ಒಂದು ಫೋನ್ ನಂಬರ್ ಕಾಣಲಿಕ್ಕೋಸ್ಕರ ವಿತ್ ಅಂತ ಹೇಳಿ ಅವ್ನು ಪಿಂಟ್ ಹಾಕಿದ್ದೀನಿ ಇನ್ನು ಆಂಬುಲೆನ್ಸ್ ಅಂತ ಬರೆದಿದ್ದೀನಿ ಗಣೇಶ್ ಕಡೂರು ಅಂತ ರಿಯಲ್ ಆದ ಆ್ಯಂಬುಲೆನ್ಸ್ ಇದ್ದ ರೀತಿ ಬರೆದಿದ್ದೀನಿ ಇನ್ನು ಆ್ಯಂಬುಲೆನ್ಸ್ ಅಂತ ಟೆಕ್ಸ್ಟ್ ಮಾಡಿದ್ದೀನಿ ಒಂದು ರೇಡಿಯಮ್ ರಿಫ್ಲೆಕ್ಟರ್ ಬಾರನ್ ಹಾಕಿದ್ದೀನಿ ಚಿಂತಿಯಾಗಿ ಕ್ರಿಯೇಟ್ ಮಾಡಿದ್ದೀನಿ ಮಾತ್ರ ಏನು ಲಿವರಿಂದ ಡೌನ್ಲೋಡ್ ಮಾಡೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಮೀಡಿಯಾ ಫೈರ್ ಮೂಲಕ ಕೊಟ್ಟಿದ್ದೀನಿ ಆದ್ದರಿಂದ ನೀವು ಕಂಪ್ಲೀಟಾಗಿ ವೀಡಿಯೋನ ನೋಡಬೇಕಾಗುತ್ತೆ ಇನ್ನು ರೈಟ್ ಸೈಡಲ್ಲಿ ಅಷ್ಟೇ ನಿಮಗೆ ಒಂದು ರೈ ಮಿರರ್ ಏರಿಯಲ್ ಕೂಡ ಸಿಗುತ್ತೆ ಬ್ಯಾಕ್ ರೈಟಲ್ಲಿ ಇನ್ನು ಸೈಡಲ್ಲಿ ಕಡೂರು ಇನ್ನು ಶ್ರೀ ಗಣೇಶು ಫೋ ಆನಂತರ ಗಾಡಿ ನಂಬರು ಫೋನ್ ನಂಬರು ಡಾಕ್ಟ್ರಲ್ಲಿ ಲೋಗೋ ಪ್ಲಸ್ ನಮಗೆ ಗಾಡಿ ಆ್ಯಂಬುಲೆನ್ಸ್ ಲೋಗೋ ಗುರು ಚಿಂದಿಯಾಗಿ ಮಾಡಿದ್ದೀನಿ ಮಾತ್ರ ಇನ್ನು ಇದರಲ್ಲಿ ಏನೆಲ್ಲ ಫ್ಯೂಚರ್ ಇದೆ ಅಂದರೆ ಡೋರ್ ಬಟನ್ ವೈಫರ್ ಬಟನ್ ಏನೆಲ್ಲ ವರ್ಕ್ ಮಾಡ್ತೀನಿ ನೋಡೋಣ ನಾವು ಡೋರ್ ಬಟನ್ನ ಕ್ಲಿಕ್ ಮಾಡಿದಾಗ ಗುರು ಆ್ಯಂಬುಲೆನ್ಸ್ನಲ್ಲಿ ಯಾವುದೇ ರೀತಿಯ ಡೋರ್ ವರ್ಕಿಂಗ್ ಇಲ್ಲ ಗುರು ಯಾವುದೇ ರೀತಿಯ ಡೋರ್ ಓಪನ್ ಆಗೋದಿಲ್ಲ ಡೋರ್ ಬಟನ್ನ ಕ್ಲಿಕ್ ಮಾಡಿದಾಗ ಇನ್ನು ವೈಫರ್ ಬಟನ್ನ ಕ್ಲಿಕ್ ಮಾಡಿದಾಗಷ್ಟೇ ಯಾವುದೇ ರೀತಿ ವೈಫರ್ಗಳು ವರ್ಕ್ ಆಗೋದಿಲ್ಲ ಅದ್ರ ಬದಲಾಗಿ ಒಂದು ಕೆಲಸ ಆಗುತ್ತೆ ವೈಫರ್ ಬಟನ್ನ ಕ್ಲಿಕ್ ಮಾಡಿದಾಗ ಆ ಇಂಟೀರಿಯರಲ್ಲಿ ಒಂದು ಲೈಟ್ ಇದೆ ಗುರು ಆ ಒಂದು ಬ್ಲೂ ಕಲರ್ ಹಾಗೂ ರೆಡ್ ಕಲರ್ ಬಾರ್ ಅದು ಆ ಕಡೆ ಈ ಕಡೆ ಮಿನುಗುತ್ತೆ ಗುರು ಅದು ನೈಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಅಂತ ಗೊತ್ತಾಗುತ್ತೆ ಇನ್ನು ಈ ಒಂದು ಆ್ಯಂಬುಲೆನ್ಸ್ನಲ್ಲಿ ಗುರು ಎಕ್ಸ್ಟ್ರಾ ಫ್ಯೂಚರ್ ಅಂತ ಮೂರು ಆ್ಯನಿಮಿನೇಷನ್ ಕೀನ ಕೂಡ ಕೊಟ್ಟಿದ್ದಾರೆ ಗುರು ಮೂರು ಆ್ಯನಿಮೇಷನ್ ಕೀ ಕೂಡ ಗುರು ಒಂದೊಂದು ಥರ ವರ್ಕಿಂಗ್ ಇದೆ ಗುರು ನಾವೇನಾದರೂ ಫಸ್ಟ್ ಆ್ಯನಿಮಿನೇಷನ್ ಕೀನ ಪ್ರೆಸ್ ಮಾಡಿದಾಗ ಗುರು ಹೆವಿ ಜನರೆಲ್ಲ ಬರ್ತಾರೆ ಒಂಥರ ಗುಂಪು ಸೇರಿರೋ ಜನರೆಲ್ಲ ಬರ್ತಾರೆ ಒಂಥರ ಗುಂಪು ಸೇರ್ಕೊಂಡು ನಿಂತ್ಕೊಂಡಿರೋ ರೀತಿ ಜನರೆಲ್ಲ ಬರ್ತಾರೆ ಅಂದರೆ ಒಂಥರ ಒಳ್ಳೆ ಫೀಲ್ ಆಗುತ್ತೆ ಗುರು ಸ್ಟೋರಿ ಮೋಡ್ಗೆಲ್ಲ ಬೆಸ್ಟ್ ಅಂತಲೇ ಅನ್ಬೋದು ಇನ್ನೊಂದು ಒಂದು ನಲ್ಲಿ ನಾವೇನಾದ್ರೂ ಸೆಕೆಂಡ್ ಆ್ಯನಿಮೇಷನ್ ಕೀನ ಪ್ರೆಸ್ ಮಾಡಿದಾಗ ಗುರು ಸ್ವಲ್ಪ ಝೂಮ್ ಮಾಡ್ಕೋಬೇಕು ಓಮ್ನಿ ಟಾಪ್ಗೆ ಬರಬೇಕಾಗುತ್ತೆ ಟಾಪಲ್ಲಿರುವಂಥ ಸೈಡ್ ರೂಫ್ ಏನಿದೆ ಅಂದರೆ ಡಿಸೈನಿಂಗ್ ಸೈಡ್ ರೂಫು ಅದು ಬರುವಂಥದ್ದು ಸೆಕೆಂಡ್ ಆ್ಯನಿಮಿನೇಷನ್ ಕೀನ ಪ್ರೆಸ್ ಮಾಡಿದಾಗ ಗುರು ಸೆಕೆಂಡ್ ಆ್ಯನಿಮೇಷನ್ ಕೀನ ಪ್ರೆಸ್ ಮಾಡಿದಾಗ ಓಮ್ನಿನಲ್ಲಿ ಒಂದು ಕೆಲಸ ಆಗುತ್ತೆ ಇನ್ನು ತರ್ಡ್ ಆನಿಮಿನೇಷನ್ ಕೀನ ಕೆ ಪ್ರೆಸ್ ಮಾಡಿದಾಗ ಗುರು ಚಮತ್ಕಾರನೇ ಗುರು ಬ್ಯಾಕ್ ಡಿಕ್ಕಿ ಓಪನ್ ಆಗುತ್ತೆ ಎರಡು ಕರೆಂಟ್ ಕಂಬ ಬರುತ್ತೆ ಒಬ್ನ ರಿಸೀವ್ ಮಾಡುವಂಥ ಒಂದು ಫೀಲೆಲ್ಲ ಬರುತ್ತೆ ಅಂದರೆ ಇಬ್ಬರು ಹೆಲ್ಪರ್ಗಳು ನಿಂತ್ಕೊಂಡ್ಬಿಟ್ಟು ಒಬ್ಬನು ಸತ್ತೋಗಿದ್ದಾನೆ ಒಂಥರ ಆ್ಯಂಬುಲೆನ್ಸ್ ಸ್ಟ್ರೆಚರಲ್ಲಿ ತಗೊಂಡು ಹೋಗೋದೊಂದು ಬರುತ್ತೆ ಒಂಥರ ಸ್ಟೋರಿ ಮೋಡ್ ಮಾಡೋಕೆ ಮಾಡೋಕ್ಕೆ ಮಾತ್ರ ಬೆಂಕಿ ಆಗಿದೆ ಗುರು ಈ ಒಂದು ಆ್ಯಂಬುಲೆನ್ಸ್ ಮೋಡ್ ಆ್ಯಂಬುಲೆನ್ಸ್ ಮೋಡನ್ನು ಮಿಸ್ ಮಾಡ್ಕೋಬೇಡಿ ಮೂರು ಆ್ಯನಿಮಿನೇಷನ್ ಕೂಡ ಮೂರು ರೀತಿಯಲ್ಲಿ ಮೂರು ಥರ ಇದೆ ಅಂತ ನಾನು ಅನ್ಬೋದು ನೋಡ್ಬೋದು ಒಬ್ಬನು ಮಲ್ಕೊಂಡಿದ್ದಾನೆ ಇನ್ನೊಬ್ನು ರಿಸೀವ್ ಮಾಡ್ತಾ ಇದ್ದಾನೆ ತುಂಬ ಚಿಂದ ಆಗಿದೆ ಅಂತ ಅಂದ್ರೆ ತಪ್ಪಾಗಲ್ಲ ಗುರು ತುಂಬ ಚೆನ್ನಾಗಿದೆ ಮಾತ್ರ ಇದನ್ನ ಈ ಒಂದು ಆ್ಯಂಬುಲೆನ್ಸ್ ಮಾಡೋಣ ಮಿಸ್ ಮಾಡೋಕ್ಕಂತ ಹೋಗಲೇಬೇಡಿ ಒಂದು ಆ್ಯಂಬುಲೆನ್ಸ್ ಮಾಡೋಣ ಹೇಗಡೋ ಮಾಡೋದು ಪ್ಲಸ್ ಹೇಗೆ ಎನ್ಸೋನ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಆಯಿತಾ ನೀವು ಯಾವುದೇ ರೀತಿ ವರಿ ಮಾಡೋ ಅವಶ್ಯಕತೆ ಇಲ್ಲ ಗುರು ನೋಡ್ಬೋದು ಚಿಂತಾಗಿದೆ ಇನ್ನು ಡೇ ಮಾಡಲ್ ನೋಡಿದರೆ ಸಾಕು ಆ್ಯಂಬುಲೆನ್ಸಲ್ಲಿ ಎಷ್ಟೆಲ್ಲ ಲೈಟಿಂಗ್ಸ್ ಇದೆ ಏನೆಲ್ಲ ಇದೆ ಅಂತ ನೈಟ್ ಮಾಡಲ್ ನೋಡಬೇಕು ತಾನೇ ಹಾಗಾದರೆ ಬನ್ನಿ ನೈಟ್ ಮಾಡಿಗೆ ಹೋಗೋಣ ಇನ್ನು ನೈಟಲ್ಲಿ ನಮ್ಮೊಂದು ಆಂಬುಲೆನ್ಸ್ ಬಂದು ಈ ತರ ಕಾಣಿಸುವಂತದ್ದು ನೋಡಿ ಗುರು ನಾನು ಕೊಟ್ಟಿರುವ ಪ್ರತಿಯೊಂದು ಲೈಟ್ ಹಾಕಿದೀನಿ ಹಾಗೂ ವೈಫರ್ ಬಟನ್ ಕ್ಲಿಕ್ ಮಾಡಿದ ಒಂದು ಕೆಲಸ ಆಗುತ್ತೆ ನೈಟಲ್ಲಿ ಹೇಳ್ತೀನಿ ಅಂತ ಹೇಳಿದೆ ನೋಡಬಹುದು ಅದು ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತೀನಿ ನೋಡಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ರೆಡ್ ಬ್ಲೂ ಇನ್ನು ಟಾಪಲ್ಲಿ ನೋಡಬಹುದು ಸೈರನ್ ಲೈಟ್ ಬ್ಲಿಂಕ್ ಆಗುತ್ತೆ ಹಾಗೂ ಹಜಾರ್ಡ್ ಲೈಟ್ ಹಾಕಿದೀನಿ ಹೆಡ್ ಲೈಟ್ ಹಾಕಿದೀನಿ ಫಾಗ್ ಲೈಟ್ ಎಲ್ಲ ಆನ್ ಆಗಿರುವಂಥದ್ದು ಇನ್ನು ಸೈಡ್ ನೋಡಿದ್ರೆ ನಮಗೆ ಮಡ್ಗಡಲ್ಲಿ ಬ್ಲೂ ಕಲರ್ ಸ್ಟ್ರಿಪ್ ಲೈಟನ್ನು ಹಾಕಿರುವಂಥದ್ದು ಇನ್ನು ಸೈಡಲ್ಲಿ ಸ್ಪಾರ್ಕ್ ಲೈಟ್ ಕೂಡ ಇದೆ ಅಂದ್ರೆ ಇಂಡಿಕೇಟರ್ ಸ್ಪಾರ್ಕ್ ಲೈಟ್ ಓಮ್ನಲ್ಲಿ ಬರುತ್ತೆ ನೋಡಿ ಅದು ಕೂಡ ಆನ್ ಆಗಿರುವಂಥದ್ದು ನೋಡ್ಬೋದು ಬ್ಯಾಕ್ ಅಲ್ಲಿ ನೋಡೋದಾದ್ರೆ ಬೇಸಿಕ್ ಲೈಟ್ ಗುರು ಎಕ್ಸ್ಟ್ರಾ ಅಡಿಷನಲ್ ಲೈಟ್ ಅಲ್ಲಿ ಆನ್ ಮಾಡಿಲ್ಲ ಅಂದ್ರೆ ಕೊಟ್ಟಿರೋ ಬ್ರೇಕ್ ಲೈಟ್ ವಿತ್ ಇಂಡಿಕೇಟರ್ ಹಜಾಡು ಇನ್ನು ರಿವರ್ಸ್ ಗೇರ್ ಹಾಕಿಲ್ಲ ರಿವರ್ಸ್ ಲೈಟ್ ಕೂಡ ಆನ್ ಆಗುತ್ತೆ ಗುರು ಅದ್ರ ಬಗ್ಗೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಲೈಟ್ ಆನ್ ಆಗುತ್ತೆ ಗುರು ಆನ್ ಆಗದಿರೋ ಲೈಟ್ ಇಲ್ಲ ಎಲ್ಲ ಲೈಟ್ ಆನ್ ಆಗುತ್ತೆ ಅಡಿಷನಲ್ ಆಗಿ ನಿಮಗೆ ಸೈರನ್ ಲೈಟ್ ಸಿಗುತ್ತೆ ಫಾಗ್ ಲೈಟ್ ಸಿಗುತ್ತೆ ಹಾಗೂ ಬಾರ್ ಲೈಟ್ ಸಿಗುತ್ತೆ ಇಂಟೀರಿಯರ್ ಬಾರ್ ಲೈಟ್ ಒಂದು ಆಂಬುಲೆನ್ಸ್ ಅನ್ನ ನೈಟ್ ಅಲ್ಲಿ ಡ್ರೈವ್ ಮಾಡಿದಾಗ ಮಾತ್ರ ಒಳ್ಳೆ ಫೀಲ್ ಬರುತ್ತೆ ಗುರು ರಿಯಲ್ ಆದ ಆಂಬುಲೆನ್ಸ್ ಅನ್ನು ಡ್ರೈವ್ ಮಾಡಿದಾಗ ಫೀಲ್ ಬರುತ್ತೆ ಅಂತ ಅನ್ಬೋದು ನೈಟ್ ಅಲ್ಲಿ ಒಮ್ಮೆ ಈ ತರ ಗೇಮ್ ಪ್ಲೇ ಮಾಡಿ ನೋಡಿ ಗುರು ಯಾವ ತರ ಫೀಲ್ ಬರುತ್ತೆ ಅಂತ ಹೇಳಿ ಚಂದ್ರೆ ತಪ್ಪಾಗಲ್ಲ ಗುರು ಆದ್ರಿಂದ ಈ ಒಂದು ಆಂಬುಲೆನ್ಸ್ ಇನ್ನು ಇಂಟರಿಯರ್ ಇಂಟರಿಯರ್ ಕ್ಯಾಬಿನ್ ಯಾವ ತರ ಕಾಣುತ್ತೆ ಅಂತ ನೋಡೋಣ ಅಂದರೆ ಡೇಲಿ ನೋಡೋಣ ಇದರ ಇಂಟೀರಿಯರ್ ಕ್ಯಾಬಿನ್ ನೈಟ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಯಾಕಂದ್ರೆ ಡ್ಯಾಶ್ ಬೋರ್ಡ್ ಬ್ಲಿಂಕ್ ಆಗ್ತಿರುತ್ತೆ ಅದರಿಂದ ಗೊತ್ತಾಗಲ್ಲ ಇನ್ನು ಡೇಲಿ ನೋಡಿದಾಗ ಗುರು ಇದರ ಇಂಟೀರಿಯರ್ ಈ ಥರ ಕಾಣುತ್ತೆ ಗುರು ಕ್ಯಾಬಿನ್ ಎರಡು ಬಿಸ್ಲೇರಿ ಬಾಟಲ್ ಇಟ್ಟಿದ್ದಾರೆ ಅಂದ್ರೆ ಡ್ರೈವರ್ಗೆ ಹಾಗೂ ಆ ಡ್ರೈವರ್ ಕಮ್ ಹೆಲ್ಪರ್ಗೆ ನೀರು ಬಾಯಾರಿಕೆ ಆದಾಗ ನೀರು ಕುಡಿಲಿಕ್ಕೋಸ್ಕರ ಒಂದು ಬಿಸ್ಲೇರಿ ಬಾಟ್ರಲ್ಲಿ ಇಟ್ಟಿರುವಂಥದ್ದು ಇನ್ನು ಸೈಡಲ್ಲಿ ಒಂದು ಪೆನ್ ಈ ತರ ಇಡ್ಲಿಕ್ಕೊಂದು ಒಂದು ಸಣ್ಣ ಡೊಬ್ಬಿ ರೀತಿ ಕೊಟ್ಟಿರುವಂಥದ್ದು ಇನ್ನು ಮೇಲ್ಗಡೆ ಟೀಮ್ ತಡೀಕರಣ ಆಗೋ ಗೇಮಿಂಗ್ ಕ್ರಿಮಿನಲ್ ಅದು ಬಸಿಡ್ ಕ್ರಿಮಿನಲ್ ಅವ್ರದ್ದು ಲೋಗೋ ವಿತ್ತ ಒಂದು ಸ್ಟ್ಯಾಂಪನ್ನು ಹಾಕಿರುವಂಥದ್ದು ವಿತ್ ಇಂಟೆರಿಯರ್ ಕ್ಯಾಮರಾ ಅಂದರೆ ಮಿರರ್ ಜೊತೆ ಇನ್ನು ಎರಡು ಮಿರರ್ ಕೊಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಅಂತಲೇ ಅನ್ಬೋದು ಗುರು ಅದರಿಂದ ಈ ಒಂದು ಆ್ಯಂಬುಲೆನ್ಸ್ ಮೋಡನ್ನು ಅಂದರೆ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಮೋಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಹೇಗೆ ಇನ್ಸ್ಟಾಲ್ ಮಾಡೋದು ಪ್ಲಸ್ ಈ ಒಂದು ಆ್ಯಂಬುಲೆನ್ಸ್ ಮೋಡಿಗೆ ನಾವು ಕ್ರಿಯೇಟ್ ಮಾಡಿದ ಲಿವರಿ ಡೌನ್ಲೋಡ್ ಮಾಡೋದು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ ಗಾಯ್ಸ್ ಓಕೆ ನೀವು ಮೊದಲನೊಂದಾಗಿ ಈ ಒಂದು ಆ್ಯಂಬುಲೆನ್ಸ್ ಮೋಡನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಓಮನಿ ಆ್ಯಂಬುಲೆನ್ಸ್ ಮೋಡ್ ಅಂತ ಕೊಟ್ಟಿದ್ದೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ಯೂಟ್ಯೂಬಲ್ಲಿ ಇವರ ವೀಡಿಯೋಗೆ ಬರ್ತೀರಾ ನೀವು ಮೊದಲು ಇವರ ವೀಡಿಯೋ ಡಿಸ್ಕ್ರಿಪ್ಷನಿಗೆ ಬರಬೇಕಾಗುತ್ತೆ ಏನಿಲ್ಲ ವೀಡಿಯೋ ಟೈಟಲ್ ಇದೆ ನೋಡಿ ಗೈಸ್ ಅಲ್ಲಿಯೇ ಕ್ಲಿಕ್ ಮಾಡಿ ಅಲ್ಲಿಯೇ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಅಂತ ಓಪನ್ ಆಗುತ್ತೆ ಇವಾಗ ಕೆಳಗಡೆ ಮೋರ್ ಅಂತಿದೆ ನೋಡಿ ಗೈಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೆಳಗಡೆ ಮೋರ್ ಅಂತ ಚಿಕ್ಕದಾಗಿ ಅಲ್ಲಿಯೇ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಮೋಡ್ ಓನರು ಬಸ್ ಕ್ರಿಮಿನಲ್ ಮೋಡ್ ಮೇಕರು ಟೀಮ್ ತಡೀಕರಣ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಹೀಗೆ ಕಾಲ್ ಮಾಡ್ಕೊಂಡು ಬನ್ನಿ ಗೈಸ್ ಇಲ್ಲಿ ನೋಡ್ಬೋದು ಮೊದಲನಾಗಿ ಓಮ್ನಿ ಆ್ಯಂಬುಲೆನ್ಸ್ ಮೋಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಇದು ಮೋಡ್ದು ಲಿಂಕು ಇನ್ನು ಕೆಳಗಡೆ ಇರೋದು ಎರಡು ಲಿವರಿ ಲಿಂಕು ಹಾಗೂ ಒಂದು ಟೆಂಪ್ಲೆಟ್ ಲಿಂಕು ನಿಮ್ಮ ಊರು ಪಕ್ಕ ಏನಾದರೂ ಓಮ್ನಿ ಆ್ಯಂಬುಲೆನ್ಸ್ ಇದ್ದರೆ ನೀವು ಆ ಒಂದು ಫೋಟೋನ ತಕೊಂಡ್ಬೇಕಾದ್ರೆ ಇದಕ್ಕೆ ಲಿವರಿ ಮಾಡ್ಕೋಬೋದು ಯಾಕಂದರೆ ಟೆಂಪ್ಲೆಟ್ ಕೊಟ್ಟಿದ್ದಾರೆ ಆಲ್ರೆಡಿ ಆದರೆ ಮೊದಲು ಮೋಡನ್ನ ಹೇಗೆ ಡೌನ್ಲೋಡ್ ಅಂತ ನೋಡೋಣ ಓಮ್ನಿ ಆಂಬ್ಯುಲೆನ್ಸ್ ಮೋಡ್ ಲಿಂಕ್ ಅಂತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿಗೆ ಕ್ಲಿಕ್ ಮಾಡಿದಾಗ ನಿಮಗೆ ಮೀಡಿಯಾ ಫೈರ್ ಮೂಲಕ ಪೇಜ್ ಓಪನ್ ಆಯಿತು ಇವಾಗ ಮೀಡಿಯಾ ಫೈರ್ ಮೂಲಕ ಹೇಗೆ ಡೌನ್ಲೋಡ್ ಮಾಡೋದಂದ್ರೆ ಆ್ಯಂಬುಲೆನ್ಸ್ ಬಿ ಸಿ ಟಿ ಟಿ ಒನ್ ಅಂತಿದೆ ಅದರ ಪಕ್ಕದಲ್ಲಿ ಯಾರೋ ಮಾರ್ಕ್ ಕೆಳಗಡೆ ಆಗಿ ಅಡ್ಡ ಕೊಂಚ ಮಾರ್ಕ್ ಇದೆ ಅಂದರೆ ಡೌನ್ಲೋಡ್ ಮಾರ್ಕ್ ಇರುತ್ತೆ ನೋಡಿ ನಿಮಗೆ ಗೊತ್ತಿರುತ್ತೆ ನೋಡಿ ಡೌನ್ಲೋಡ್ ಮಾರ್ಕು ಅದು ಬಂದಿದೆ ಆ ಡೌನ್ಲೋಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆ ಡೌನ್ಲೋಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೈವ್ ಸೆಕೆಂಡ್ ವೆಯ್ಟ್ ಮಾಡಿ ಗುರು ಓಕೆ ನೋಡ್ಬೋದು ಫೈವ್ ಸೆಕೆಂಡ್ ವೆಯ್ಟ್ ಮಾಡಿದಾಗ ಡೌನ್ಲೋಡ್ ಅಂತ ಬಂದು ಲೈಡ್ ಮಾಡಿದೆ ನಾನು ಓಕೆ ನೋಡ್ಬೋದು ಫೈಲ್ ಡೌನ್ಲೋಡೆಡ್ ಅಂತ ಬಂತು ಆಲ್ರೆಡಿ ಮೂವತ್ತೆಂಟು ಎಂಬಿ ಇರುವಂಥದ್ದು ಈ ಥರ ನೀವು ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಮಾಡೋಣ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಯಾವ ರೀತಿಯಾಗಿ ಓಮ್ನಿ ಆ್ಯಂಬುಲೆನ್ಸ್ ಮಾಡೋಣ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ನೀವು ಓಮ್ನಿ ಆ್ಯಂಬುಲೆನ್ಸ್ ಮೋಡನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದಮೇಲೆ ನಿಮ್ಮ ಮೊಬೈಲಲ್ಲಿ ಝೆಡ್ ಆರ್ ಚರ್ ಅನ್ನೋ ಆ್ಯಪಿಗೆ ಬರಬೇಕಾಗುತ್ತೆ ಈ ಝೆಡ್ ಆರ್ ಚಿರ್ ಅನ್ನ ಆ್ಯಪ್ ನಿಮ್ಮ ಜೊತೆ ಇಲ್ಲ ನನ್ನ ನನ್ನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಹಾಗೂ ಪ್ಲೇ ಅಲ್ಲಿ ಕೂಡ ಸಿಗುತ್ತೆ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಜೊತೆ ಬಸ್ ಇಂಡಿಯನ್ ಟ್ರಿನಾನ್ಷಿಯಲ್ ಗೇಮ್ ಇದೆ ಅಂದಮೇಲೆ ನಿಮ್ಮ ಹತ್ರ ಝೆಡ್ ಆರ್ ಚಿರ್ ಆಪ್ ಇರಲೇಬೇಕಾಗುತ್ತೆ ಗುರು ಕಂಪ್ರೆಸ್ ಅನ್ ಕಂಪ್ರೆಸ್ ಮಾಡೋಕ್ಕೋಸ್ಕರ ಆದರೂ ಇರಲೇಬೇಕು ಅದರಿಂದ ನಾನು ಇವಾಗ ಮೊದಲು ಝೆಡ್ ಆರ್ ಚಿ ಅವರ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ ಝೆಡ್ ಆರ್ ಚಿರ್ ಆ್ಯಪನ್ನು ಓಪನ್ ಮಾಡಿದ ನಂತರ ಮೊದಲು ನಾನು ಡೌನ್ಲೋಡ್ ಫೋಲ್ಡರಿಗೆ ಹೋಗ್ತೀನಿ ಕರೆಕ್ಟಾಗಿ ಸ್ಟೆಪ್ಪನ್ನು ನೋಡ್ಕೊಳ್ಳಿ ಡೌನ್ಲೋಡ್ ಫೋಲ್ಡರಿಗೆ ಹೋದ ನಂತರ ಇವಾಗ ಟಾಪ್ ಅಲ್ಲಿ ಒಂದು ಸರ್ಚ್ ಮಾರ್ಕ್ ಇದೆ ಬೂತ್ ಕನ್ನಡಿ ಚಿತ್ರ ಅದರ ಪಕ್ಕ ಮೂರು ಚುಕ್ಕಾಗಿ ಅಡ್ಡಕ್ಕೆ ಮೂರು ಗೀಟ್ ಇದೆ ಅಲ್ಲಿಗೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ವಿವ್ ಅಂತೇಳಿ ಒಂದು ಎಂಟು ಒಂಬತ್ತು ಆಪ್ಷನ್ ಓಪನ್ ಆಗುತ್ತೆ ಗುರು ಇಲ್ಲಿ ಡೇಟ್ ಅಂತಿದೆ ನೋಡಿ ಗೈಸ್ ಅಲ್ಲಿ ಅಲ್ಲಿಗೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಗುರು ಯಾಕಂದ್ರೆ ನಾವು ಆ ಒಂದು ಅಡ್ಡಕ್ಕೆ ಮೂರು ಚುಕ್ಕಿ ಮೂರು ಚುಕ್ಕಿಯಾಗಿ ಅಡ್ಡಕ್ಕೆ ಮೂರು ಗೀಟ್ ಇರೋದಕ್ಕೆ ಟಿಕ್ ಮಾಡಿ ಡೇಟಿಗೆ ಸೆಲೆಕ್ಟ್ ಮಾಡೋದರಿಂದ ನಾವು ರೀಸೆಂಟಾಗಿ ಡೌನೋಡ್ ಮಾಡಿರೋದು ಬಾಟಮಲ್ಲಿ ಬಂದಿರುತ್ತೆ ಓಕೆ ನೋಡ್ಬೋದು ಕೆಳಗಡೆ ಬಂದಿದೆ ಆ್ಯಂಬುಲೆನ್ಸ್ ಬಿ ಸಿ ಟಿ ಟಿ ಒನ್ ಬಸ್ ಈಡ್ ಮೋಡ್ ಅಂತ ಆ ಒಂದು ಆ್ಯಂಬುಲೆನ್ ಬಿ ಸಿ ಟಿ ಟಿ ಒನ್ ಟೆಕ್ಸ್ಟರ್ ಬಿಗ್ ಆಗಿ ಟಿಚ್ ಮಾಡಿ ಆ ನಂತರ ಇಲ್ಲಿ ಕಟ್ ಅಂತಿರುತ್ತೆ ಗೈಸ್ ಅಲ್ಲಿಯೇ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಅಂತ ಸೆಂಟ್ರಲ್ಲಿದೆ ನೋಡಿ ಅಲ್ಲಿಯೇ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಿವೈಸ್ ಸ್ಟೋರೇಜು ಅಲ್ಲಿಗೆ ಹೋದ ನಂತರ ಬಸ್ ಈಡು ಬಸ್ ಸೀಡಿಗೆ ಹೋದ ನಂತರ ಮೋಡ್ಸು ಅಲ್ಲಿಗೆ ಹೋದ ನಂತರ ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಇದೆ ನೋಡಿ ಗೈಸು ಅಲ್ಲಿಯೇ ಕ್ಲಿಕ್ ಮಾಡಿ ಓಕೆ ಇವಾಗ ಫೈನಲ್ ಆಗಿ ನಮ್ಮ ಒಂದು ಬಸ್ ಎಂಟು ಬಸ್ವೆಂಟುನಿಯನ್ಸ್ಟಿ ಗೇಮಿಗೆ ಈ ಒಂದು ಆ್ಯಂಬುಲೆನ್ಸ್ ಮೋಡ್ ಇನ್ಸ್ಟಾಲ್ ಆಗಿದೆ ಇವಾಗ ಯಾವ ರೀತಿಯಾಗಿ ಗೇಮ್ನಲ್ಲಿ ಆ್ಯಡ್ ಮಾಡೋದಂತ ನೋಡೋಣ ಓಕೆ ಇವಾಗ ನಾನು ಬಸ್ ಸೆಮ್ಯುಲೆಟ್ರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದ್ದೀನಿ ಬಸ್ ಸೆಮ್ಯುಲೆಟ್ರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದಾಗ ಈ ಥರ ಐಕನ್ ಬರುತ್ತೆ ಇಲ್ಲಿ ಮೊದಲನೇದಾಗಿ ಲೆಫ್ಟಲ್ಲಿ ಗ್ಯಾರೇಜ್ ಅಂತ ಇದೆ ನೋಡಿ ಈಗ ಈ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಈಗ ವೆಹಿಕಲ್ನ ಚೇಂಜ್ ಮಾಡ್ತಾ ಹೋಗಿ ಗುರು ಓಕೆ ನೋಡ್ಬೋದು ಫೈನಲ್ ಆಗಿ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಬಂದಿದೆ ನಮ್ಮ ಒಂದು ಗೇಮ್ನಲ್ಲಿ ಇವಾಗ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಗೇಮನ್ನು ಹೇಗಪ್ಪ ಅಂದರೆ ಇಲ್ಲಿ ಕೆಳಗಡೆ ಯೂಸ್ ಅಂತ ಇದೆ ನೋಡಿ ಗೈಸ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ವಾರ್ನಿಂಗ್ ಅಂತ ಕೇಳುತ್ತೆ ಎಸ್ಸಿಗೆ ಕ್ಲಿಕ್ ಮಾಡಿ ಓಕೆ ಇವಾಗ ಓಮ್ನಿ ಆ್ಯಂಬುಲೆನ್ಸ್ ಮೋಡ್ ಇನ್ಸ್ಟಾಲ್ ಆಗಿದೆ ಇವಾಗ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ಗೆ ಲಿವರಿನ ಹಾಕೋಬೇಕು ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ಗೆ ಲಿವರಿನೇ ಫಸ್ಟ್ ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೋಣ ಗೈಸ್ ಓಕೆ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಲಿವರಿನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಗಣೇಶ್ ಆ್ಯಂಬುಲೆನ್ಸ್ ಲಿವರಿ ಅಂತ ಕೊಟ್ಟಿದ್ದೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ನೀವು ಈ ಥರ ಮೀಡಿಯಾಫೈರಿಗೆ ಬರ್ತೀರಾ ಇಲ್ಲಿ ಹೇಗಪ್ಪ ಡೌನ್ಲೋಡ್ ಮಾಡೋದಂದರೆ ಇಲ್ಲಿ ಮೇಲ್ಗಡೆ ಮೂರು ರೀತಿ ಐಕನ್ ಇದೆ ಒಂದು ಆ್ಯರೋ ಮಾರ್ಕ್ ಮೇಲೆ ತೋರಿಸೋದು ಇನ್ನೊಂದು ಶೇರಿಂಗ್ ಮಾರ್ಕು ಇನ್ನೊಂದು ಕೆಳಗಡೆ ಮಾರ್ಕ್ ಆಗಿ ಚಿಕ್ಕ ಅಡ್ಡಕ್ಕೆ ಗೀಟ್ ಅಂದರೆ ಡೌನ್ಲೋಡ್ ಮಾಡಿಕೊ ಆ ಡೌನ್ಲೋಡ್ ಮಾರ್ಕಿಗೆ ಕ್ಲಿಕ್ ಮಾಡಿ ಆ ಡೌನ್ಲೋಡ್ ಮಾರ್ಕಿ ಕ್ಲಿಕ್ ಮಾಡಿದಾಗ ನೋಡ್ಬೋದು ಗಣೇಶ್ ಆ್ಯಂಬುಲೆನ್ಸ್ ಲಿವರಿ ಅಂತ ಬಂದಿದೆ ಇಲ್ಲಿ ಕೆ ಸೈಡಲ್ಲಿ ಡೌನ್ಲೋಡ್ ಆ್ಯಾರೋ ಮಾರ್ಕ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಒಂದು ಫೈವ್ ಸೆಕೆಂಡ್ ವೆಯ್ಟ್ ಮಾಡಿ ಓಕೆ ಇವಾಗ ಫೈನಲ್ ಆಗಿ ಡೌನ್ಲೋಡ್ ಆಯ್ತು ಈ ಒಂದು ಲಿವರಿನ ಇವಾಗ ಈ ಒಂದು ಲಿವರಿನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ನೋಡೋಣ ಗೈಸ್ ಓಕೆ ನಾವು ಇವಾಗ ಲಿವರಿನ ಕೂಡ ಡೌನ್ಲೋಡ್ ಮಾಡ್ಕೊಂಡು ಬಂದ್ವಿ ನೋಡಿ ಇವಾಗ ಲಿವರಿನ ಹೇಗಪ್ಪ ಈ ಒಂದು ಓಮ್ ನಿಮ್ಮಗೆ ಹಾಕೊಳ್ಳೋದಂದರೆ ಇಲ್ಲಿ ಒಂದು ಬಸ್ ಚಿತ್ರ ಇದೆ ಅದ್ರ ಪಕ್ಕ ಸ್ಕ್ರೂ ಡ್ರೈವರ್ ಸ್ಪ್ಯಾನರ್ ಚಿತ್ರ ಇದೆ ಅದರ ಪಕ್ಕ ಒಂದು ಪೇಂಟಿಂಗ್ ಚಿತ್ರ ಇದೆ ನೋಡಿ ಗೈಸ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಲಿವರಿಂತ ಓಪನ್ ಆಗುತ್ತೆ ಇಲ್ಲಿ ಬ್ರೋಸ್ ಲಿವರಿ ಇದೆ ನೋಡಿ ಗೈಸ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಡಿವೈಸ್ ಗ್ಯಾಲರಿ ಫೈಲ್ ಮ್ಯಾನೇಜರ್ ಅಂತ ಕೇಳುತ್ತೆ ನೀವು ಡಿವೈಸ್ ಗ್ಯಾಲರಿಯನ್ನ ತಗೊಳ್ಳಿ ಡಿವೈಸ್ ಗ್ಯಾಲರಿ ಅಂತ ಮೇಲೆ ಇಲ್ಲಿ ನಾವು ಡೌನ್ಲೋಡ್ ಮಾಡಿರೋದು ಬಂದಿದೆ ಓಕೆ ಇವಾಗ ಅಪ್ ಅಟ್ಯಾಚ್ ಮಾಡಿದ್ದೀನಿ ಆ ಒಂದು ಡೌನ್ಲೋಡ್ ಮಾಡಿರೋದನ್ನ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ಅಪ್ಲೈ ಅಂತಿದೆ ನೋಡಿ ಗೈಸ್ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲೇ ಕ್ಲಿಕ್ ಮಾಡಿದಾಗ ನಿಮ್ಮದು ಫ್ರೀ ಅಂತ ಕೇಳುತ್ತೆ ನಮ್ಮದು ಫ್ರೀ ಅಂತ ಕೇಳ್ತಿಲ್ಲ ಯಾಕಂದರೆ ನಾನು ಕಂಪ್ಲೀಟಾಗಿ ಆ್ಯಡ್ಗಳನ್ನೆಲ್ಲ ಸ್ಟಾಪ್ ಮಾಡಿದ್ದೀನಿ ಅದರಿಂದ ಲೋಡಿಂಗ್ ಆ್ಯಡ್ ಅಂತ ಬರುತ್ತೆ ಅಷ್ಟೇ ಇಲ್ಲಿ ಯೂಸ್ ಮನಿ ಅಂತಿರುತ್ತೆ ನಾನು ಯೂಸ್ ಮನಿ ಕೊಟ್ಟೆ ಲಿವರಿನೆಲ್ಲ ಬೈ ಮಾಡ್ಕೊಳ್ಳೋದು ಲಿವರಿನ ಅಟ್ಯಾಚ್ ಮಾಡ್ಕೊಳ್ಳೋದಾಗುತ್ತೆ ಓಕೆ ನೋಡ್ಬೋದು ಫೈನಲ್ ಆಗಿ ಈ ಒಂದು ಲಿವರಿ ನಮ್ಮ ಒಂದು ಗೇಮ್ಗೆ ಆ್ಯಡ್ ಆಗಿದೆ ಓಕೆ ಇವಾಗ ಇಲ್ಲಿ ಸೆಟ್ಟಿಂಗ್ ಪಕ್ಕ ಒಂದು ಯಾರೋ ಇದೆ ಬ್ಲೂ ಕಲರಲ್ಲಿ ಅಲ್ಲಿ ಕ್ಲಿಕ್ ಮಾಡಿ ನೋಡೋಣ ಬೇಕಾದರೆ ಇವಾಗ ಓಕೆ ಫೈನಲ್ ಆಗಿ ನೋಡ್ಬೋದು ಒಂದು ಗೇಮ್ನಲ್ಲಿ ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ ಶ್ರೀ ಗಣೇಶ್ ಓಮ್ನಿ ಆ್ಯಂಬುಲೆನ್ಸ್ ಮೋಡ್ ಆ್ಯಡ್ ಆಗಿದೆ ಇವಾಗ ನೀವು ಮ್ಯಾಪನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಓಮ್ನಿ ಆ್ಯಂಬುಲೆನ್ಸ್ಗೆ ಇರುವಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಒಬ್ಬ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಮತ್ತೆ ಭೇಟಿ ಆಗ್ತೀನಿ ನಾನು ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ವೀಡಿಯೋನಲ್ಲಿ ತನಕ ನೋಡಿದಕ್ಕಾಗಿ ಧನ್ಯವಾದಗಳು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇನ್ನೇನು ಫೈಕಿಗೆ ಹತ್ರ ಇದ್ದೀವಿ ಓಕೆ ಗೈಸ್ ನಮಸ್ಕಾರ